ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೇ. ಕಲ್ಪ ಸಾಧನ ಸಂಧಿಯನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ 15 ಪದ್ಯ ಆಗಿದೆ, 16ನೇ ಪದ್ಯ ಅಂತ ಹೇಳ್ತಾ ಇದ್ದೇನೆ. ದೇವ ಋಷಿ ಪಿತೃಪನರರೆನಿಸು ಐವರುಳು ನೆಲೆಸಿದ್ದು ಅವರ ಸ್ವಭಾವ ಕರ್ಮವ ಮಾಡಿ ಮಾಡಿಪ ಒಂದು ರೂಪದಲ್ಲಿ ಭಾವಿ ಬ್ರಹ್ಮನು ಕೂರ್ಮ ರೂಪದಿ ವಿರಿಂಚಾಂಡವನು ಬೆನ್ನಲಿ ತಾವಹಿಸಿ ಲೋಕಗಳ ಪೊರವನು ದ್ವಿತೀಯ ರೂಪದಲ್ಲಿ. ದೇವ ಅಂದರೆ ದೇವತೆಗಳು, ಸತತ ಭಗವಂತನಲ್ಲಿ ಭಕ್ತಿಯುಳ್ಳವರಿಗೆ ದೇವತೆಗಳು ಅಂತ ಕರೀತಾರೆ. ಋಷಿಗಳು ಅಂತರ್ಜ್ಞಾನಿಗಳು, ಪಿತೃಗಳು ಪಿತೃದೇವತೆಗಳು, ಪ ಅಂದರೆ ಪೃಥ್ವಿ ಪಾಲನೆಯನ್ನು ಮಾಡುವಂತಹ ರಾಜರುಗಳು, ನರರೆನಿಸುವ ಮನುಷ್ಯೋತ್ತಮರೇ ಮೊದಲಾಗ ಮುಕ್ತಿಯೋಗ್ಯರು ಐವರುಳು. ಈ ಮುಕ್ತಿಯೋಗ್ಯರಾದ 5 ವಿಧ ಜೀವರಲ್ಲಿ ನೆಲೆಸಿದ್ದು ಸತತವಾಗಿ ಇದ್ದು ವಾಯುದೇವರು ಒಂದು ರೂಪದಲ್ಲಿ ಈ ವಾಯು ಜೀವರಲ್ಲಿ ನೆಲೆಸಿ ಅವರವರ ಸ್ವಭಾವ ಕರ್ಮಗಳನ್ನು ಮಾಡಿಪ್ಪ ಒಂದು ರೂಪದಿಂದ ದೇವಋಷ್ಯಾದಿ ಜೀವರ ಸ್ವಭಾವ ಗುಣ ಯೋಗ್ಯತೆ ಕರ್ಮಗಳನ್ನು ಮಾಡಿಸ್ತಾರೆ. ಭಾವಿ ಬ್ರಹ್ಮನು ಮುಂದಿನ ಮಹಾಕಲ್ಪಕ್ಕೆ ಬ್ರಹ್ಮಪದಕ್ಕೆ ಬರುವಂತಹ ಈ ವಾಯುದೇವರು ಕೂರ್ಮರೂಪದಿಂದ ಬ್ರಹ್ಮಾಂಡವನ್ನು ಹೊತ್ತು ಶೇಷದೇವರಿಗೆ ಆಧಾರನಾಗಿ ಆ ಶೇಷದೇವರ ಮತ್ತು ವಿರಿಂಚಾಂಡವನ್ನು ಈ ಬ್ರಹ್ಮಾಂಡವನ್ನು ಅದರ ಭಾರವನ್ನು ಕೂರ್ಮರೂಪಿಯಾಗಿರುವಂತಹ ವಾಯುದೇವರು ತನ್ನ ಬೆನ್ನಲ್ಲಿ ವಹಿಸಿ ತಾನೇ ತನ್ನ ಬೆನ್ನಿನಿಂದ ಆ ಭಾರವನ್ನು ಹೊತ್ತು ಲೋಕಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ದ್ವಿತೀಯ ರೂಪದಲ್ಲಿ ಎಲ್ಲ ಲೋಕಗಳನ್ನು ಎಲ್ಲ ಜೀವರನ್ನು ಎರಡನೇ ರೂಪದಿಂದ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಇಂತಹ ಮಹಾಬಲ ಶಕ್ತಿಶಾಲಿಯಾಗಿರುವಂತಹ ವಾಯುದೇವರಿಗೆ ಪರಮಾತ್ಮನ ಈ ಶಕ್ತಿಯು ಎಲ್ಲಿಂದ ಬಂತು ಅಂತಂದರೆ ಪರಮಾತ್ಮನ ಮಹಾಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮನ ಪರಮಾನುಗ್ರಹದಿಂದ ವಾಯುದೇವರಿಗೆ ಶಕ್ತಿ ಬಂದಿದೆ. ಈ ವಾಯುಕೂರ್ಮನಡಿ ಆದಿಕೂರ್ಮ ಶಕ್ತಿಯ ರೂಪನಾಗಿರುವಂತಹ ಪರಮಾತ್ಮನೇ ವಾಯುಕೂರ್ಮಗೆ ಆಧಾರನಾಗಿದ್ದಾನೆ, ವಾಯುವಿಗೆ ಬಲಪ್ರದನೆಂದು ಸಿದ್ಧವಾಗಿದೆ. ಅದರಿಂದ 100 ಕಲ್ಪ ಸಾಧನಗಳಿಗಿಂತ ಕಲ್ಕಿ ಪದವಿಯನ್ನು ಹೊಂದುತ್ತಾರೆ. ಅನಂತರ 98 ಕಲ್ಪಗಳು ಮುಗಿಯುವವರೆಗೆ ಲಾತವ್ಯ ಪದವಿಯಲ್ಲಿ ಇರುತ್ತಾರೆ. ಇನ್ನು ಮುಂದಿನ ಇದರಲ್ಲಿ ವಾಯು ಪದವಿಯಲ್ಲಿದ್ದು ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಸಾಧನೆ ಎಷ್ಟಿರಬೇಕು ನೋಡ್ರಿ. ಗುಪ್ತನಾಗಿದ್ದ ನಿಲ ದೇವದಿ ಸಪ್ತ ಲೋಕದ ಜೀವರೊಳಗೆ 370,600 ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನದಿ ಜಾಗೃತಿಗಳಲ್ಲಿ ಆಪ್ತನಂದದಿ ಮಾಡಿ ಮಾಡಿಸಿ ಕುಕ್ಲುಪ್ತ ಭೋಗಗಳ ನೀವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ ಮೂರನೆಯ ರೂಪದಿಂದ ಗುಪ್ತನಾಗಿದ್ದು ಗೂಢನಾಗಿ ಅಂದರೆ ಒಬ್ಬರಿಗೂ ತಿಳಿಯದಂತೆ ಸಕಲ ಜೀವರ ಸ್ವರೂಪ ಶರೀರದಲ್ಲಿ ಇದ್ದು ಅನಿಲ ದೇವ ವಾಯುದೇವರು ದ್ವಿಸಪ್ತಲೋಕದ ಜೀವರೊಳಗೆ, ದ್ವಿಸಪ್ತಲೋಕ ಅಂದರೆ 14 ಲೋಕದ ಎಲ್ಲ ಜೀವರಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಜೀವರುಗಳಲ್ಲಿಯೂ ಇದ್ದಾರೆ. 370,600 ಹೇಳ್ತಾ ಇದ್ದಾರೆ. 21,600 ಶ್ವಾಸ ಜಪಗಳನ್ನು, ಶ್ವಾಸರೂಪವಾದಂಥ ಹಂಸಮಂತ್ರ ಜಪವನ್ನು ಒಂದು ದಿವಸದಲ್ಲಿ ಮಾಡ್ತಾರೆ. ಒಂದು ದಿವಸಕ್ಕೆ 21,600 ಶ್ವಾಸ ಜಪವನ್ನು ಮಾಡ್ತಾರೆ. ಸುಪ್ತಿ ಅಂದರೆ ನಿದ್ರಾಕಾಲದಲ್ಲಿ, ಸ್ವಪ್ನದೇ ಕನಸು ಬೀಳುವಂತಹ ಕಾಲದಲ್ಲಿ, ಜಾಗೃತಿಯಲ್ಲಿ ಎಚ್ಚರಿಕೆ ಇರುವಂತಹ ಅವಸ್ಥೆಯಲ್ಲಿ, ಹೀಗೆ ಮೂರೂ ಅವಸ್ಥೆಗಳಲ್ಲಿಯೂ ಆಪ್ತನಂದದಿ ಮಾಡಿ ಮಿತ್ರನಂತೆ ಬಾಂಧವನಂತೆ ವಾಯುದೇವರು ಶ್ವಾಸ ಜಪ ಮಾಡಿಸಿ ಜೀವರಿಂದ ಮಾಡಿಸುತ್ತಾ ಪ್ರಾಂತಕ್ಕೆ ಅಂದರೆ ಕೊನೆಗೆ ಕ್ಲುಪ್ತ ಭೋಗಗಳೆಳೆಯುವನು ಶ್ರೀ ಪರಮಾತ್ಮ ಜೀವರ ಸ್ವರೂಪದಂತೆ ನಿಯಮನ ಮಾಡಿದ್ದಾನೆ. ಆ ಪ್ರಕಾರ ಭೋಗ ಸುಖ ಭೋಗವನ್ನು ಮಾಡಿಸುತ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನಂತೆ ಅವರು ಕೇಳ್ತಾ ಇದ್ದಾರೆ ವಾಯುದೇವರು. ಈ ರೀತಿಯಾಗಿ ವಾಯುದೇವರ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿರಿ. ಒಂದೊಂದು ಜೀವರಲ್ಲಿ 21,600 ಶ್ವಾಸ ಜಪಗಳನ್ನು ಮೂರೂ ಅವಸ್ಥೆಗಳಲ್ಲಿಯೂ ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ಅವರಿಗೆ ಅನಿದ್ರಾ ಅಂತ ಹೇಳಿ ಕರೀತಾರೆ. ನಿದ್ದೆನೇ ಇಲ್ಲ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ಜೀವರಲ್ಲಿ ಮಾಡಿಸ್ಬೇಕು, ಎಲ್ಲ ಲೋಕದಲ್ಲಿರುವಂತಹ ಜೀವರಲ್ಲಿ. ಅವರ ಮಹಿಮೆ ಎಷ್ಟಿರಬೇಕು ನೋಡಿರಿ.
ಶುದ್ಧ ಸತ್ವಾತ್ಮಕ ಶರೀರದೊಳಿದ್ದ ಕಾಲಕು ಲಿಂಗ ದೇಹವು ಬದ್ಧವಾಗದು ದಗ್ಧಪಟದೋ ಪಾದಿರುತಿಹದೋ ಸಿದ್ಧ ಸಾಧನ ಸರ್ವರೊಳಗನವದ್ಯ ನೆನೆಸುವ ಗರುಡ ಶೇಷ ಕಪದ್ದಿ ಮೊದಲಾದ ಮರರೆಲ್ಲರೂ ದಾಸರೆನಿಪರು. ಶುದ್ಧ ಸತ್ವಾತ್ಮಕ ಶರೀರದೊಳಗಿದ್ದ ಕಾಲಕ್ಕೂ ಅಂತ ಹೇಳ್ತಾ ಇದ್ದಾರೆ. ಶುದ್ಧ ಸತ್ವ ಗುಣಮಯ ಮಹತ್ತತ್ವಾತ್ಮಕ ಶರೀರ ಬ್ರಹ್ಮ ವಾಯು ವಾಣಿ ರುಜು ದೇವತೆಗಳಿಗಿದೆ. ಇರುವುದಾದರೂ ಲಿಂಗದೇಹವು, ನಮ್ಮ ಈ ಲಿಂಗದೇಹ ಏನಿದೆ, ತ್ರಿಗುಣಾತ್ಮಕವಾಗಿರುವಂತಹ ಲಿಂಗದೇಹ ಇದು, ಬದ್ಧವಾಗದು ಲಿಂಗದೇಹದ ಕಾರ್ಯದಿಂದ ಅವರು ಬಂಧಿತರಾಗಿಲ್ಲ. ಸಮೀಚೀನರು ಅಂದರೆ ನಿರ್ದೋಷರಾಗಿದ್ದಾರೆ. ಲಿಂಗಬದ್ಧವಾಗದು ಲಿಂಗದೇಹವು ದಗ್ಧಪಟದೋಪಾದಿ ಇದೆ ಅವರಿಗೆ, ಅಂದರೆ ಸುಟ್ಟ ಅರಿವೆಯಂತೆ ಇದೆ. ಸುಟ್ಟ ಬಟ್ಟೆಯಲ್ಲಿ ಹೇಗೆ ಯಾವ ಕಾರ್ಯವೂ ಇರುವುದಿಲ್ಲ ಅದರಂತೆ ಅವರ ಲಿಂಗದೇಹ ಸುಟ್ಟ ಬಟ್ಟೆಯಂತೆ ಇದೆ, ಮಾತ್ರವೇ ಇದೆ. ಲಿಂಗದೇಹದಿಂದ ಅವರು ಬದ್ಧರಲ್ಲ. ಸಿದ್ಧ ಸಾಧನ ಬ್ರಹ್ಮವಾಯುದೇವರು ಸಾಧನ ಮಾಡತಕ್ಕಂಥ ಜೀವರಲ್ಲಿ ಉತ್ತಮರಾಗಿದ್ದಾರೆ. ಸಿದ್ಧರು, ಸಾಧನ ಪೂರ್ಣರು ಮತ್ತು ಸರ್ವರೊಳಗೆ ಎಲ್ಲ ಜೀವರಲ್ಲಿ ಅನವದ್ಯ ನೆನೆಸುವ ದೋಷರಹಿತರಾಗಿದ್ದಾರೆ, ಅನಿಂದ್ಯರಾಗಿದ್ದಾರೆ, ಅತ್ಯುತ್ತಮನೆಂದು ಕರೆಸುತ್ತಾರೆ. ಗರುಡ ಶೇಷ ಅಂದರೆ ಗರುಡ ದೇವರು, ಶೇಷದೇವರು, ಕಪರ್ದಿ ಅಂದರೆ ಮಹಾದೇವರು, ಜಟಾಜೂಟ ಯಾವನಿಗೆ ಇವೆಯೋ ಆತನಿಗೆ ಕಪರ್ತಿ, ಅವರೇ ಮಹಾದೇವರೇ ಅಂದರೆ ರುದ್ರದೇವರೇ ಮೊದಲಾದವರೆಲ್ಲರೂ ದಾಸರೇ. ರುದ್ರಾದಿ ದೇವತೆಗಳೆಲ್ಲರೂ ವಾಯುದೇವರಿಗೆ ಕಿಂಕರರಾಗಿದ್ದಾರೆ, ದಾಸರಾಗಿದ್ದಾರೆ. ಆದ್ದರಿಂದ ವಾಯುದೇವರಿಗೆ ಜೀವೋತ್ತಮ ಅಂತ ಕರೀತಾರೆ. ರುಜುಗಳು ಅಂತಂದರೆ ದೋಷವಿಲ್ಲದವರು ಅಂತ ಅರ್ಥ. ಸಮೀಚೀನರಾದವರು, ದೋಷವಿಲ್ಲದವರು, ಅವರಲ್ಲಿ ಯಾವ ದೋಷವೂ ಇಲ್ಲ, ಅವರಲ್ಲಿ ಸತ್ವಾದಿ ಗುಣಗಳ ಸ್ಪರ್ಶವೂ ಅವರಿಗೆ ಇರುವುದಿಲ್ಲ. ಆದ್ದರಿಂದ ಅವರಿಗೆ ಮಹತ್ತತ್ವಾತ್ಮಕವಾದ ಶರೀರ ಇದೆ, ಅದರಿಂದಲೇ ವಾಯುದೇವರು ಹುಟ್ಟಿದ್ದಾರೆ. ಆದ್ದರಿಂದಲೇ ಹೇಳ್ತಾರೆ ಶುದ್ಧ ಸತ್ವ ತ್ರಿಗುಣಾತ್ಮಕ ಶರೀರ ಅಂತಂದರೆ ಶುದ್ಧ ಸತ್ವವಾಗಿರುವಂತಹ ಸೂಕ್ಷ್ಮವಾಗಿರುವಂತಹ ಶರೀರವಾಗಿದೆ. ಆದರೂ ಆ ಶರೀರ ಅವರಿಗೆ ಬಂಧಕವಾಗಿರುವುದಿಲ್ಲ. ಅದನ್ನೇ ಸಿದ್ಧ ಸಾಧನ ಕಲ್ಪಗಳಿಂದ ಸಿದ್ಧ ಪಡೆದಂಥ ಸಾಧನವುಳ್ಳವರವರು. ಲಿಂಗದೇಹ, ಎಲ್ಲರ ಲಿಂಗದೇಹ ತ್ರಿಗುಣಾತ್ಮಕವಾದದ್ದು. ಆದರೆ ಅವರದು ಹಾಗಲ್ಲ. ಶುದ್ಧ ಸತ್ವಾತ್ಮಕ ಶರೀರವನ್ನು ಭೋಗಿಸುವರು ಕೇವಲ ಮುಕ್ತರೇ. ಆದ್ದರಿಂದ ಶುದ್ಧ ಸತ್ವಾತ್ಮಕ ಶರೀರವಾದರೂ ಮುಕ್ತರಾಗದಿರುವ ರುಜುಗಳಿಗೆ ಹೇಗೆ ಅಂತ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ರಜ ತಮಗುಣ ಅಂಶಗಳು ರುಜು ಶರೀರದಲ್ಲಿ ಎಂದೂ ಇರುವುದೇ ಇಲ್ಲ. ಆದ್ದರಿಂದ ಅವರಿಗೆ ದೋಷವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಜತಮ ಗುಣಗಳು ಅವರಿಗೆ ಸ್ವಲ್ಪ ಇದೆ ಅಂತಂತೀರಿ ನೀವು, ಸಂಸಾರದಲ್ಲಿ ಬಂಧಿಸಬಾರ್ದು, ಯಾಕೆ ಬಂಧಿಸಬಾರ್ದು ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಥರ ಶಂಕೆ ಮಾಡಬೇಡ್ರಿ. ಅದು ಹೇಗಿದೆ ಅಂದರೆ ಸುಟ್ಟ ಬಟ್ಟೆಯಂತೆ ಇದೆ. ಗಾಣದಿಂದ ಎಣ್ಣೆ ತೆಗೆದು ಉಳಿದ ಹಿಪ್ಪೆಯನ್ನು ಹಿಂಡಿಯಂತೆ ಆ ರಜಗುಣ ತಮ ಗುಣಾತ್ಮಕವಾದವರ ಶರೀರವು ಕೆಲಸ ಮಾಡದೆ ಇರುತ್ತೆ. ಆದ್ದರಿಂದ ಅವರಿಗೆ ನಮ್ಮಂತಹ ಇದಿಲ್ಲ. ಗಣದೊಳಗೆ ತಾನಿದ್ದು ರುಜುವೆಂದೆನಿಸಿಕೊಮ್ಮನು ಕಲ್ಪಶತ ಸಾಧನವಗೈದ ನಂತರದಿತ ಕಲ್ಕಿ ಎನಿಸುವನು. ದಿನವಶತಿಯ ಪ್ರಾಂತ ಭಾಗದೆ ಅನಿಲ ಹನುಮದ್ ಭೀಮರೂಪದಿ ಧನುಜರೆಲ್ಲರ ಸದೆದು ಮಧ್ವಾಚಾರ್ಯರೆನಿಸಿದನು. ಗಣದೊಳಗೆ ರುಜುಗಣ ಸಮೂಹದಲ್ಲಿ ಒಂದು ಬ್ರಹ್ಮಾಂಡ ಸೃಷ್ಟಿಗೆ 200 ಜನ ರುಜುಗಣದವರಿದ್ದಾರೆ. ಆ ಸಮೂಹದಲ್ಲಿದ್ದು ವಾಯುದೇವರು ತಾವು ಮೊದಲಿಗಿದ್ದಾರೆ, ರುಜುವೆನಿಸಿಕೊಂಡನು, ರುಜು ಅಂತ ಕರೆಸ್ಕೊಳ್ತಾ ಇದ್ದಾರೆ. ಕಲ್ಪಶತ ಸಾಧನವ ಗೈದ ನಂತರದ 100 ಬ್ರಹ್ಮಮಾನ ಕಲ್ಪಗಳು ಸಾಧನ ಮಾಡಿದ ನಂತರ ತಾ ಅಂದರೆ ತಾನು ಈ ವಾಯುದೇವರು ಕಲ್ಕಿ ಅಂತ ಅನ್ಸ್ಕೊಂಡಿದ್ದಾರೆ. 101 ಕಲ್ಪದಲ್ಲಿ ಕಲ್ಕಿ ಪದ ಯೋಗ್ಯ ರುಜು ಅಂತ ರುಜುನಾಮದಿಂದ ಕರೆಸಿಕೊಂಡಿದ್ದಾರೆ. ಹೀಗೆ ಸಾಧನ ಮಾಡುತ್ತಾ ಮುಂದೆ ದ್ವಿನವಶತಿಯ ಪ್ರಾಂತಗಾಣದಿ ಅಂತ ಹೇಳಿದರೆ, ಮುಂದೆ ದ್ವಿನವಶತಿ ಅಂದರೆ 80
+18 98ನೇ ಕಲ್ಪದ ನಂತರ, ಕಲ್ಪದ ಕೊನೆಯ ಭಾಗದ ನಂತರ 99ನೇ ಕಲ್ಪದಲ್ಲಿ ಅನಿಲ ವಾಯುದೇವ ವಾಯುಪದಕ್ಕೆ ಬಂದ ವಾಯುದೇವ ವಾಯುದೇವರು ಹನುಮ ರಾಮಾವತಾರ ಕಾಲದಲ್ಲಿ ಹನುಮಂತ ರೂಪದಿಂದ ರಾಮದೇವರ ಸೇವೆಯನ್ನು ಮಾಡ್ತಾರೆ. ಭೀಮನಾಗಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸೇವೆಯನ್ನು ಮಾಡ್ತಾರೆ. ದೈತ್ಯರಿಗೆ ಭಯಂಕರ ಭೀಮ ಅಂದರೆ ಏನು, ದೈತ್ಯರಿಗೆ ಭಯಂಕರರಾದ್ದರಿಂದ ಅವರಿಗೆ ಭೀಮ ಅಂತ ಹೆಸರು. ಧನುಜ ದೈತ್ಯಾದಿಗಳನ್ನು ಎಲ್ಲರನ್ನು ಸದೆದು ಎಲ್ಲ ದೈತ್ಯಾದಿಗಳನ್ನು ನಾಶ ಮಾಡಿ ಮುಂದೆ ವೈರದಿಂದ ದೈತ್ಯಾದಿಗಳು ಅವತರಿಸಿ ಅವರೇ ಮಾಡ್ತಾರೆ. ದೈತ್ಯಾದಿಗಳು ಅವತಾರ ಮಾಡಿ ಮುಂದೆ ದೇವರಿಲ್ಲ ಜೀವದೇವರಿಗೆ ಐಕ್ಯ ಮುಂತಾದ ಮತ ಪ್ರವರ್ತಕರಾಗಲು ಆ ಕುತ್ಸಿತವಾದ ಮತಗಳನ್ನು ನಿವಾರಣೆ ಮಾಡಿ ಆನಂದದಾಯಕವಾದಂತಹ ಶಾಸ್ತ್ರವನ್ನು ರಚಿಸಿ ಆನಂದ ಕೊಡುವರಾದ್ದರಿಂದ ಆನಂದ ಮಧ್ವಾಚಾರ್ಯರು ಎನಿಸಿಕೊಂಡರು. ಅವರು ಮಧ್ವಾಚಾರ್ಯರಾಗಿ ಪಾಜಕ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡಿ ವಾಯುದೇವರಿಗೆ ಅನೇಕ ಅವತಾರದಲ್ಲಿ ಅವತಾರತ್ರಯ ಮಹಿಮೆಯನ್ನು ವೇದದಲ್ಲಿಯೂ ಹೇಳಿದ್ದಾರೆ, ಸ್ಕಂದ ಪುರಾಣದಲ್ಲಿಯೂ ಹೇಳಿದ್ದಾರೆ. ಪರಮಾತ್ಮನ ನಂತರ ಮಹಾಲಕ್ಷ್ಮಿ ಪರಮಾತ್ಮನ ನಂತರ ಇವರೇ ಜೀವೋತ್ತಮರಾಗಿದ್ದಾರೆ, ದ್ವಿತೀಯ ಈಶ್ವರ ಅಂತ ಹೇಳಿ ಕಳಿಸ್ಕೊತಾರೆ. ಇಂತಹ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇರಬೇಕು, ಹೇಳಿದಾಗಲೇ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಅವರ ಸಾಧನೆ ಎಷ್ಟಿರಬೇಕು ಲೆಕ್ಕ ಹಾಕಿ, ರುಜು 100 ಕಲ್ಪ ಸಾಧನೆ ನಂತರ ಸಾಮಾನ್ಯ ನಾಮದ ಕಲ್ಕಿ ಅಂತ ಕರೆಸ್ಕೊಡ್ತಾರೆ. ಹೀಗೆ ಸಾಮಾನ್ಯ ವಿಶೇಷ ನಾಮದಿಂದ ಕರೆಸುತ್ತಾರೆ. 98 ಕಲ್ಪದ ಅನಂತರ ಅಂತ ಅರ್ಥ ಮಾಡಬೇಕು. ಈ ರೀತಿಯಾಗಿ ಹನುಮಂತ ರೂಪದಲ್ಲಿ ರಾಕ್ಷಸರನ್ನು ಇದು ಮಾಡ್ತಾರೆ, ಭೀಮ ರೂಪದಿಂದ ಕೌರವ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಅವರ ಮಹಿಮೆ ಅಷ್ಟಿದೆ. ವಿಶ್ವವ್ಯಾಪಕ ಹರಿಗೆ ತಾಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳೆಂದೊಡಗೂಡಿ ಪವಮಾನ ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ರೂಪಗುಣಗಳ ನಶ್ವರವು ಎಂದೆನೆತು ಅಪೋಳುವ ಶ್ರುತಿಗಳೊಳಗಿದ್ದು ಅನಶ್ವರವು ನಶ್ವರವಲ್ಲ ಅನಶ್ವರವು ವಿಶ್ವ ಪೂರ್ಣಗುಣನಾದರಿಂದ ಪರಮಾತ್ಮನಿಗೆ ವಿಶ್ವ ಅಂತ ಕರೀತಾರೆ. ಮತ್ತು ವಿಶ್ವಾಕಾರನಾದ್ದರಿಂದಲೂ ಪರಮಾತ್ಮನಿಗೆ ವಿಶ್ವ ಅಂತ ಕರೀತಾರೆ. ಜೀವ ನಿಯಾಮಕನಾದ್ದರಿಂದಲೂ ಪರಮಾತ್ಮನಿಗೆ ವಿಶ್ವ ಅಂತ ಕರೀತಾರೆ. ಪ್ರಳಯ ಕಾಲದಲ್ಲಿ ಮೋಕ್ಷದಲ್ಲಿ ಜೀವರನ್ನು ತನ್ನಲ್ಲಿ ಇರಿಸ್ಕೊಳ್ತಾನಾದ್ದರಿಂದಲೂ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು. ಜ್ಞಾನ ಸ್ವರೂಪನಾದ್ದರಿಂದಲೂ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು. ವಿಶಿಷ್ಟ ಆನಂದಪೂರ್ಣನಾದ್ದರಿಂದಲೂ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು. ಅತ್ಯಂತ ವಿಶಿಷ್ಟ ಸುಬಲ ರೂಪನಾದ್ದರಿಂದಲೂ ಪರಮಾತ್ಮನಿಗೆ ವಿಶ್ವ ಅಂತ ಹೆಸರು. ಹೀಗೆ ಅನೇಕ ಅರ್ಥಗಳನ್ನು ಶ್ರುತಿ ಪ್ರಮಾಣಗಳೊಂದಿಗೆ ವಿದ್ಯಾಧಿರಾಜರು ಹೇಳಿದ್ದಾರೆ. ಅಲ್ಲಿ ವಿಶ್ವಂ ವಿಷ್ಣುವಿನ ಸಹಸ್ರನಾಮದ ಆದ್ಯ ಮೊದಲನೇ ಶಬ್ದ ಏನಿದೆ ಅದು ಬೋಧಕವಾದನ್ನು ಆ ಪದ್ಯವನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ವ್ಯಾಪಕನು ವಿಷ್ಣು ರೂಪವೇ. ಹೀಗೆ ವಿಶ್ವವ್ಯಾಪಕ ಸಮಸ್ತ ಜೀವಾಂತರ್ಯಾಮಿಯಾಗಿ ಇದ್ದು ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದು ಬಿಂಬರೂಪನಾಗಿರುವಂತಹ ಪರಮಾತ್ಮನಿಗೆ ತಾನು ವಾಯುದೇವರು, ತಾನು ಅಂದರೆ ವಾಯುದೇವರು ಸಾದೃಶ್ಯ ರೂಪವ ಧರಿಸಿ ತತ್ತತ್ ಸದೃಶ ತದ ಅಧೀನವಾಗಿರುವಂತಹ ಪ್ರತಿಬಿಂಬ ರೂಪವ ಧಾರಣವನ್ನು ಮಾಡಿ ಶ್ರೀ ಪರಮಾತ್ಮನಿಗೆ ಪ್ರಥಮಾಂಗ ಮಧ್ವಮೂರ್ತಿ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ಹರಿಗೆ ಸಮಾನ ಮೂರ್ತಿಯಲ್ಲ ಬಿಂಬರಾಗಿದ್ದಾರೆ. ಬ್ರಹ್ಮದೇವರು ಸರಸ್ವತಿ ಬ್ರಹ್ಮಪತ್ನಿಯಾಗಿರುವಂತಹ ಸರಸ್ವತೀ ದೇವಿಯು ಮತ್ತು ವಾಯುದೇವರು ಪವಮಾನ ವಾಯುದೇವರು ಭಾರತೀ ದೇವಿಯಿಂದ ಕೂಡಿಕೊಂಡು ಬ್ರಹ್ಮ ವಾಣಿ ವಾಯು ಭಾರತೀಯ ಕೂಡಿಕೊಂಡೇ ಶಾಶ್ವತ ಸುಭಕ್ತಿಯಲ್ಲಿ ನಿತ್ಯವಾಗಿರುವಂತಹ ತಿರೋಹಿತವಾಗದೇ ಇರುವಂತಹ ಸುಜ್ಞಾನ ಭಕ್ತಿಯಿಂದ ಸುಜ್ಞಾನ ಸ್ವರೂಪನ ಜ್ಞಾನಮಯನಾಗಿರುವಂತಹ ಸಚ್ಚಿನ್ಮಯನಾಗಿರುವಂತಹ ಪರಮಾತ್ಮನ ಗುಣಗಳನ್ನು ಅನಶ್ವರವು ಶ್ರುತಿಗಳು ಎಂದೆಂದೂ ನಾಶವಾಗದೆ ಏಕಪ್ರಕಾರವಾಗಿರುವಂತಹ ಶ್ರುತಿ ವೇದ ಪ್ರತಿಪಾದ್ಯನ ರೂಪಗಳನ್ನು ಹೊಗಳುವ ಶ್ರುತಿಗಳು ಹೊಗಳ್ತಾ ಇವೆ. ಬ್ರಹ್ಮ ವಾಯುದೇವಗಳೇ ವಾಯುಗಳಿಗೆ ವೇದಗಳು ಅಂದರೆ ಶ್ರುತಿಗಳು ಸಂವಾದವಾಗಿದೆ. ಅಲ್ಲದೆ ಅಮುಖ್ಯ ವೃತ್ತಿಯಿಂದ ಬ್ರಹ್ಮವಾಯುಗಳು ಪರಮಾತ್ಮನ ನಂತರ ಬ್ರಹ್ಮವಾಯುಗಳು ಶ್ರುತಿ ಪ್ರತಿಪಾದ್ಯರಾಗಿದ್ದಾರೆ.
ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ ವೇದ ಪ್ರತಿಪಾದ್ಯನಾಗಿದ್ದಾನೆ. ಇದೇನು ಹೇಳಬೇಕಾಗಿದ್ದರೆ, ನಿತ್ಯವಾಗಿರುವಂತಹ ವೇದಗಳು ಪರಮಾತ್ಮನ ಅನಂತ ಗುಣಗಳನ್ನು ಹೊಗಳ್ತಾ ಇವೆ. ಇಂತಹ ವೇದಗಳಿಂದ ಪರಮಾತ್ಮ ಇದಾವ ಎಲ್ಲರಿಂದಲೂ ಹೊಗಳಿಸ್ಕೊಳ್ತಾ ಇದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶ್ವ ಅನ್ನುವ ಶಬ್ದಕ್ಕೆ ಹೇಳ್ತಾ ಇದ್ದಾರೆ. ವಿಶ್ವ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ವಾಯುವನ್ನು ವಾತಿ ಅವಿಷ್ಟವನ್ನು ಕೊಟ್ಟು ಅದರೊಡನೆ ಸಂಯೋಜನೆ ಮಾಡ್ತಾನೆ. ಆದ್ದರಿಂದ ವಿಶ್ವ ವಾಯುಪ್ರೇರಕನಾಗಿದ್ದಾನೆ, ವಾಯುವಿಷ್ಟ ಸಂಯೋಜಕನಾಗಿದ್ದ ವಿಷ್ಣು ಅಂದರೆ ವ್ಯಾಪಕ, ವಿಶೇಷವಾಗಿ ಪ್ರಾಣಿಗಳಲ್ಲಿ ಕ್ರಿಯೆಗಳಲ್ಲಿ ನಡೆಸುತ್ತಾನೆ. ಆದ್ದರಿಂದ ಅಧಿಕ ಐಶ್ವರ್ಯ ಬಲಗಳುಳ್ಳವನಾಗಿದ್ದಾನೆ, ವ್ಯಾಪಕ ಸ್ವಭಾವದನಾಗಿದ್ದಾನೆ. ಸಾದೃಶ್ಯ, ಇಲ್ಲಿ ಸಾಮ್ಯ ಅಂತ ಅರ್ಥ ಅಲ್ಲ, ಇಲ್ಲಿ ಪ್ರತಿಬಿಂಬ ಅಂತ ಅರ್ಥ. ಪರಮಾತ್ಮ ವಾಯುದೇವರೇ ಪರಮಾತ್ಮನಿಗೆ ನಿಜ ಪ್ರತಿಬಿಂಬರಾಗಿದ್ದಾರೆ, ಸಾಕ್ಷಾತ್ ಪ್ರತಿಬಿಂಬರಾಗಿದ್ದಾರೆ. ಇದ್ದು ಅಂದರೆ ಅಭಿಮಾನಿ ರೂಪದಿಂದ ಇದ್ದು ಇಷ್ಟೆಲ್ಲ ಸಾಧನವನ್ನು ಮಾಡಿಸ್ತಾ ಇದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿ ಎಷ್ಟೊಂದು ಅರ್ಥವನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ಪರಮಾತ್ಮ. ಈ ರೀತಿಯಾಗಿ ಒಂದೊಂದು ಜೀವರಲ್ಲಿದ್ದು ಅವರಿಂದ ಸಾಧನೆಗಳನ್ನು ಮಾಡಿಸ್ತಾ ಇದ್ದಾನೆ. ಖೇಟ ಕೊಕ್ಕುಟ ಜಲಟವೆಂಬ ತ್ರಿಕೋಟಿ ರೂಪವ ಧರಿಸಿ ಸತತ ನಿಶಾಟರನು ಸಂಹರಿಸಿ ಸಲಹುವ ಸರ್ವ ಸಜ್ಜನರ ಕೈಟಭಾರಿಯ ಪುರದ ಪ್ರಥಮ ಕವಾಟ ನೆನೆಸುವ ಗರುಡ ಶೇಷ ಲಲಾಟಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ. ಖೇಟ ಖಮ್ ಅಂದರೆ ಆಕಾಶ, ಆಕಾಶದಲ್ಲಿ ಸಂಚರಿಸುವಂತಹ ಪಕ್ಷಿಗಳಲ್ಲಿ ಅಂತರ್ಯಾಮಿಯಾಗಿ 1 ಕೋಟಿ ರೂಪದಿಂದ ಇದ್ದಾನೆ. ಕೊಕ್ಕುಟ ಅಂದರೆ ಭೂಮಿಯಲ್ಲಿ, ಕು ಅಂದರೆ ಭೂಮಿ, ಭೂಮಿಯಲ್ಲಿ ಜನಿಸಿದಂತಹ ಪ್ರಾಣಿಯಲ್ಲಿ 1 ಕೋಟಿ ರೂಪದಿಂದ ಅಂತರ್ಯಾಮಿಯಾಗಿದ್ದಾನೆ. ಜಲಟ ಅಂದರೆ ನೀರಿನಲ್ಲಿ ಸಂಚರಿಸುವಂತಹ ಪ್ರಾಣಿಯಲ್ಲಿ ಅಂತರ್ಯಾಮಿಯಾಗಿ 1 ಕೋಟಿ ರೂಪದಿಂದ ಇದ್ದಾನೆ. ಈ ರೀತಿಯಾಗಿ ತ್ರಿಕೋಟಿ ಅಂದರೆ 3 ಕೋಟಿ ರೂಪಗಳನ್ನು ಪರಮಾತ್ಮ ಧರಿಸಿ ಧಾರಣ ಮಾಡಿ ಅವರ ಅಂತರ್ಯಾಮಿಯಾಗಿ ಇದ್ದು ನಿಶಾಟರನ್ನು ಸಂಹರಿಸಿ ರಾತ್ರಿಯಲ್ಲಿ ಸಂಚರಿಸುವಂತಹ ದೈತ್ಯಾದಿಗಳನ್ನು ಸಂಹಾರ ಮಾಡಿ ಸತತ ಸರ್ವ ಸಜ್ಜನರ ಸಲಹುವ ನಿರಂತರವಾಗಿ ಮುಕ್ತಿಯೋಗ್ಯರಾಗಿರುವಂತಹ ಸಜ್ಜೀವರನ್ನು ಕಾಪಾಡ್ತಾನೆ. ಈ ತ್ರಿಕೋಟಿ ರೂಪವು ಶ್ರೀ ಕಪಿಲನಾಮಕ ಹರಿಯಲ್ಲಿ ಆವಿರ್ಭೂತವಾಗಿದೆ ಅಂತ ಹೇಳ್ತಾರೆ. ಸರ್ವ ರೂಪಗಳು, ಈ ಎಲ್ಲ ರೂಪಗಳು, ತ್ರಿಕೋಟಿ ರೂಪಗಳು 4 ಚತುರ್ಬಾಹುಗಳಿಂದಿದೆ. ಎಲ್ಲದರಲ್ಲಿ ಶಂಖಚಕ್ರಾದಿಗಳನ್ನು ಧರಿಸಿದ್ದಾನೆ. ಶ್ರೀ ತ್ರಿವಿಕ್ರಮ ವಾಮಪಾದ ನಖದಿಂದ ಬ್ರಹ್ಮಾಂಡ ಕಟಾಹ ಒಡೆದು ಹೊರಗೆ ನೀರು ಒಳಗೆ ಬರುತ್ತಾ ಇರಬೇಕಾದ್ರೆ ಭಗವಂತ ಆಜ್ಞೆಯಿಂದ ಈ ತ್ರಿಕೋಟಿ ರೂಪದಿಂದ ಬ್ರಹ್ಮಾಂಡ ಕಟಾಹವನ್ನು ಸರಿಪಡಿಸಿ ಪರಮಾತ್ಮ ಮಹತ್ಸೇವೆಗೈದ ರೂಪಗಳ ವಿವರ ಹಿಂದಿನ ಸಂಧಿಯಲ್ಲಿ ಬಂದಿದೆ. ಕೈಟಭಾರಿಯ ಪುರದ ಕೈಟಭ ನಾಮಕ ದೈತ್ಯನನ್ನು ಸಂಹರಿಸಿದಂತಹ ಶ್ರೀಹರಿಯ ಪುರದ ವೈಕುಂಠ ಲೋಕಕ್ಕೆ ಸೇರುವುದಕ್ಕೆ ಗರುಡ ಪಕ್ಷಿಶ್ರೇಷ್ಠನಾಗಿರುವಂತಹ ಗರುಡ ದೇವರಿಗೆ, ಶೇಷ ಅಂದರೆ ಶೇಷದೇವರಿಗೆ ಲಲಾಟ ಲೋಚನ ಹಣೆಯನ್ನು ಇಟ್ಟುಕೊಂಡ ಹಣೆಯಲ್ಲಿ ಕಣ್ಣನ್ನು ಇಟ್ಟುಕೊಂಡಂತಹ ರುದ್ರದೇವರು ಮುಖ್ಯ ಮೊದಲಾದ ಪ್ರಮುಖ ದೇವತೆಗಳಿಗೆ ಆವ ಕಾಲದಲ್ಲಿ ನಿರಂತರದಲ್ಲಿ ಇವರಿಗೆಲ್ಲ ಪ್ರಥಮ ಕವಾಟ ನೆನೆಸುವ ವಾಯು ಮೊದಲನೇ ಬಾಗಿಲು ಅಂತ ಕರೆಸ್ಕೋತಾ ಇದ್ದಾರೆ. ಅಂದರೆ ಪರಮಾತ್ಮನನ್ನು ಪೂಜಿಸಬೇಕಾಗಿದ್ದರೆ ವಾಯುವಂತರ್ಗತ ಪರಮಾತ್ಮನನ್ನೇ ಪೂಜಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆಕಾಶದಲ್ಲಿ ಚಲಿಸುವಂತಹ ಪ್ರಾಣಿಗಳು, ಭೂಮಿಯಲ್ಲಿರುವಂತಹ ಪ್ರಾಣಿಗಳು ಮತ್ತು ನೀರಿನಲ್ಲಿಂತಹ ಪ್ರಾಣಿಗಳ ಅಂತರ್ಯಾಮಿಯಾಗಿದ್ದು ತದ್ರೂಪವಾದ ರೂಪಗಳನ್ನು ಅವಕ್ಕೆ ಕೊಟ್ಟು ತಾನು ಇದ್ದು ಇಂತಹ ವಾಯುದೇವರಿಗೆ 3 ಕೋಟಿ ರೂಪಗಳಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲ ರೂಪಗಳಲ್ಲಿಯೂ 4 ಬಾಹುಗಳಿವೆ. ಶಂಖ ಚಕ್ರ ಗದಾಪದ್ಮ ಆಯುಧ ಚಿಹ್ನೆಗಳಿಂದ ಅಲಂಕರಿಸಲ್ಪಟ್ಟಿವೆ. ಪೀತಾಂಬರ ವಿಭೂಷಿತವಾದವುಗಳು ಈ ಸಂದರ್ಭದಲ್ಲಿಯೇ ಬಂಗಾರದ ಆಯುಧಗಳಿಂದ ಯುಕ್ತವಾಗಿದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಇದು ತಿಳ್ಕೋಬೇಕಾದ್ರೆ ಕಲ್ಪ ಸಾಧನ ಸಂಧಿ ಸರಿಯಾಗಿ ತಿಳ್ಕೊಡ್ರಿ. ವಾಯುದೇವರು ಅದು ಎಷ್ಟು ಮಾಡ್ತಾರೆ ಸೇವೆಯನ್ನು ಪರಮಾತ್ಮನನ್ನು, ಎಷ್ಟು ರೂಪಗಳನ್ನ ತೆಗೆದುಕೊಂಡು ಎಲ್ಲ ಜೀವರಾಶಿಗಳಲ್ಲಿದ್ದು ಎಷ್ಟು ಸೇವೆಯನ್ನು ಮಾಡ್ತಾರೆ ಅನ್ನೋದನ್ನು
ಆ ರುಜುಗಣದ ಮಹಾತ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿಂದು ನಾಳೆ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.